ಸರ್ಕಾರಿ ಕಾರ್ಯಾಲಯದ ಯಾವುದೇ ಕೆಲಸ ಕಾರ್ಯಗಳಿಗೆ ಬಡತನರ ಮುಂದೆ ಕೈಚಾಚುವುದು ಕೀಳುಮಟ್ಟದ ಕೆಲಸವಾಗಿದ್ದು ಯಾವುದೇ ಅಧಿಕಾರಿಗಳು ಯಾವುದೇ ಬೇಡಿಕೆ ಇಡದೆ ಸಾಧ್ಯವಾದಷ್ಟು ಕ್ಷಿಪ್ರಗತಿಯಲ್ಲಿ ಕೆಲಸ ಮಾಡಿ ಮುಗಿಸಿಕೊಡಬೇಕೆಂದು ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಹಾಲಪ್ಪ ಆಚಾರ್ ತಿಳಿಸಿದ್ದಾರೆ। ತಾಲೂಕಿನ ಹಿರೇಬೀಡಿನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದ್ರಳ್ಳಿ ಗ್ರಾಮದಲ್ಲಿ ಜಿಲ್ಲಾಡಳಿತ ಕೊಪ್ಪಳ ತಾಲೂಕಾಡಳಿತ ಕುಕನೂರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಇತರ ಎಲ್ಲಾ ಇಲಾಖೆಯ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾಧಿಕಾರಿಗಳ ನಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವರು ನೆರೆದಿದ್ದ ಅಧಿಕಾರಿಗಳನ್ನು ಕುರಿತು ಮಾತನಾಡುತ್ತಾ ಬಡ ಜನರ ಶಾಪ ಒಳ್ಳೆಯದಲ್ಲ ಅದರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಸೂಚನೆ ನೀಡಿದ್ದಾರೆ। ಇದೇ ವೇಳೆ ಯಶಸ್ವಿ ತಿರಂಗಾ ಯೋಜನೆ ಕುರಿತು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜನಪರ ಯೋಜನೆಗಳ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದರು। ग्राम पंचायत मारके दयु कई मुझे मुझे रूपये कई मार्क मारके आगे बड़वे नेर मन के यार अत्यंत गड़बड़ा यार मन यार आदि स्वच्छवा मन को बच्चे मुझे अपार अंत बेरे हाथ इलाज सण तपूर बहुश धैर्य चल जन अंदर संचकूल नारू संचक आगे बड़े तटे कई हाकंत केस आगे बड़े तटे कई हाक आ भगवान मेचल आल अंत मेले विश्वास अवकाश को अद्भुत बदलाने नायक बहुश अभी नरेंद्र मोदी और इवती देश नोड़ा गुंपी रैतर हिंदे रैतर ऐनूत नरेंद्र मोदी और देश कट कड़े बड़े रैतनी अनुकूल आगे मुद्दे मुझे सहाय आगे कड़े तय सहाय आगे मौल मुझे आर्थिक सहाय बहुशू साल बटे तुत आधार तुपड़ी ऐन आधार तुपड़ी मास्कुंतु इन ऐन तमेंगे इश्यू हलवर वर्ष समस्या कार्यक्रम उद्देश्य याकंद्रे तालूका हेड क्वार्टर बर के दूर इतने अंत वो विलेज ना आलमोस्ट सेलेक्ट मिर्ती इश्यूज विलेज ಕೆಲವೊಂದಿಷ್ಟು ಅಧಿಕಾರ ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಾರೆ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು। ಅದರಂತೆ ಈ ಸಲ ಮಂಗಳೂರು ಹೋಬಳಿಗೆ ಸಂಬಂಧಪಟ್ಟಂತೆ ಒಂದು ಕದ್ರಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದು ಇವತ್ತಿನ ದಿನ ಈ ಕದ್ರಳ್ಳಿ ಗ್ರಾಮಕ್ಕೆ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿ ವಾಸ್ತವ್ಯ ತಂಗಿ ಇವತ್ತಿನ ಒಂದು ಜಿಲ್ಲಾಧಿಕಾರಿಗಳ ಕಡೆ ಹಳ್ಳಿಯ ಕಡೆ ಈ ಕಾರ್ಯಕ್ರಮದ ಎಲ್ಲ ಇಲ್ಲಿ ಸೇರಿದ ಕದ್ರಳ್ಳಿ ಗ್ರಾಮದ ಗ್ರಾಮಸ್ಥರು ಇದರ ಒಂದು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಈ ಒಂದು ವೇದಿಕೆ ಮುಖಾಂತರ ನಾನು ತಮ್ಮಲ್ಲಿ ಕಳಕಳಿಯವಾಗಿ ವಿನಂತಿಸುತ್ತೇನೆ। ದಯವಿಟ್ಟು ನಾನು ನಿರ್ಮಿತಿ ಕೇಂದ್ರದವರ ಅವರು ಯಾರಿದ್ದಾರೆ ಅಧಿಕಾರಿ ಜೊತೆ ಮಾತಾಡಿ ಅದು ಯಾವ ಹಂತದಲ್ಲಿದೆ ಕೂಡಲೇ ಈ ಕಡೆ ಎರಡು ರೂಮ್ ಆಗಬೇಕು ಅಂತ ಹೇಳ್ತಾರೆ ಪ್ಲಸ್ ಆ ಕಡೆ ಎರಡು ರೂಮ್ ಆಗಬೇಕು ಅಂತಾರೆ ಖಂಡಿತ ಮಾಡ್ಕೊಡ್ತೀನಿ ಸ್ಥಳದಲ್ಲಿಯೇ ವಸತಿ ಫಲಾನುಭವಿಗಳಿಗೆ ಸಂಧ್ಯಾ ಸುರಕ್ಷಾ ಅಂಗವಿಕಲರಿಗೆ ಫಲಾನುಭವಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಿದರು।